ಈ ದೇಹವನ್ನು ನೋಡಿ ನಾವು ಪದೇ ಪದೇ ನಿಮಗೆ ಹೇಳ್ತಿರೋ ಹಾಗೆ ಅದು ಹುಟ್ಟಿದಾಗ ಅದು ಇಷ್ಟು ಸಣ್ಣದಾಗಿತ್ತು ಇವಾಗ ಇಷ್ಟು ದೊಡ್ಡದಾಗಿದೆ ಖಂಡಿತವಾಗ್ಲೂ ಹೊರಗಡೆಯಿಂದ ಯಾರೂ ಇದನ್ನು ಹಿಡ್ಕೊಂಡು ಎಳದಿಲ್ಲ ಅದು ಇಷ್ಟು ದೊಡ್ಡದಾಗಬೇಕಾದರೆ ಅಲ್ವೇ ಯಾವುದು ಸೃಷ್ಟಿಯ ಮೂಲವೋ ಯಾರನ್ನು ನೀವು ಸೃಷ್ಟಿಕರ್ತ ಅಂತ ಕರಿತಿರೋ ಅದು ನಿಮ್ಮೊಳಗಿಂದಲೇ ಕೆಲಸ ಮಾಡ್ತಿರೋ ಹಾಗಿದೆ ಹೌದಲ್ವಾ ಅಲ್ವಾ ಸೃಷ್ಟಿಕರ್ತ ಕೆಲಸ ಮಾಡ್ತಿದ್ದಾನೆ ಅಂದರೆ ಮ್ಯಾನುಫ್ಯಾಕ್ಚರರ್ ಈ ದೇಹದ್ದು ಮತ್ತು ಈ ಜಗತ್ತಿನದ್ದು ನಿಮ್ಮೊಳಗಿಂದಲೇ ಕೆಲಸ ಮಾಡ್ತಿರೋ ಹಂಗಿದೆ ಸೃಷ್ಟಿಕರ್ತ ನಿಮ್ಮೊಳಗೆ ಇದ್ದಾನೆ ಅಂತಂದರೆ ಅವನಿಗೆ ನೀವು ಕೆಲಸ ಮಾಡಲಿಕ್ಕೆ ಬಿಟ್ಟರೆ ದೇಹದಲ್ಲಿ ಸಣ್ಣ ಪುಟ್ಟ ತೊಂದರೆಗಳನ್ನು ಸರಿ ಮಾಡೋದು ಒಂದು ಸಮಸ್ಯೆ ಆಗುತ್ತೆ ಅನ್ಸತ್ತಾ ಹಾಗಾಗಿ ಶಾಂಭವಿ ಮಹಾಮುದ್ರೆ ನಿಮ್ಮ ಅಂತರಾಳವನ್ನು ಕ್ರಿಯಾಶೀಲಗೊಳಿಸೋದಕ್ಕೆ ಒಂದು ದಾರಿಯನ್ನು ಮಾಡಿಕೊಡುತ್ತೆ ಅದು ಕೆಲಸ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಅದರ ಗುಣ ಎಂಥದ್ದಂದರೆ ಯೋಗದಲ್ಲಿ ನಿಮ್ಮ ಅಂತರಂಗದ ಅತ್ಯಂತ ಒಳಭಾಗವನ್ನು ಆನಂದಮಯ ಕೋಶ ಅಂತೀವಿ ಜನ ಹಿಂದಿನಿಂದಲೂ ಹೇಳ್ತಾನೆ ಇದ್ದಾರೆ ನೀವು ದೇವರ ಸಂಪರ್ಕಕ್ಕೆ ಬಂದರೆ ಪರಮಾನಂದವನ್ನು ಹೊಂದುತ್ತೀರ ಕೇಳಿಲ್ವಾ ಬ್ರಹ್ಮಾನಂದ ಗೊತ್ತು ತಾನೆ ಎಲ್ಲರೂ ಹೀಗೆ ಹೇಳ್ತಾ ಬಂದಿರೋದು ನೋಡಿ ಇದೆಲ್ಲ ಅದನ್ನು ಪ್ರಸ್ತುತಪಡಿಸೋ ಬೇರೆ ಬೇರೆ ವಿಧಾನಗಳು ನಿಮ್ಮ ಅಂತರಾಳವನ್ನು ಆನಂದಮಯ ಕೋಶ ಅಂತ ಕರೀತಾರೆ ಈಗ ನಾವು ಮಾಡ್ತಿರೋದೆಲ್ಲ ಏನು ಅಂದರೆ ನಿಮ್ಮ ಭೌತಿಕ ಶರೀರ ಮಾನಸಿಕ ಶರೀರ ಪ್ರಾಣಮಯ ಶರೀರ ಮತ್ತು ವಿಜ್ಞಾನಮಯ ಶರೀರ ಇವೆಲ್ಲವನ್ನು ಹೇಗೆ ಜೋಡಿಸ್ತಾ ಇದ್ದೀವಿ ಅಂದರೆ ನಿಮ್ಮ ಅಂತರಂಗದ ಅತ್ಯಂತ ಒಳತಿರುಳು ಅಂದರೆ ಆನಂದಮಯ ಕೋಶ ಹೊರಹೊಮ್ಮುತ್ತೆ ಶಾಂಭವಿ ಯಾವುದೇ ಭಾವೋತ್ಕರ್ಷತೆಯನ್ನು ಉಂಟು ಮಾಡ್ತಿಲ್ಲ ಶಾಂಭವಿ ಏನಿದ್ರೂ ಈ ನಾಲ್ಕನ್ನ ಸರಿಯಾಗಿ ಜೋಡಿಸ್ತಿದೆ ಅಷ್ಟೆ ಪರಿಣಾಮವಾಗಿ ಇದು ಸೃಷ್ಟಿಯ ಮೂಲ ಹೊರಹೊಮ್ಮುತ್ತೆ ನಿಮ್ಮೊಳಗಿರೋ ಸೃಷ್ಟಿಯ ಮೂಲ ಸೃಷ್ಟಿಕರ್ತ ಹೊರಹೊಮ್ಮಿದ್ರೆ ನಿಮ್ಮ ಹಾರ್ಟ್ ಲಿವರ್ ಅಥವಾ ಕಿಡ್ನಿ ಸರಿ ಮಾಡೋದು ಕಷ್ಟನಾ ಮ್ಯಾನುಫ್ಯಾಕ್ಚರರ್ ಅವನೇ ಹೊರಗೆ ಬಂದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ನೀವು ನೋಡ್ತೀರಾ ಪವಾಡ ಥರ ಆರೋಗ್ಯ ಸುಧಾರಿಸುತ್ತೆ ನಿಮಗೆ ನಾನು ಸಾವಿರಾರು ಜನರನ್ನು ತೋರಿಸ್ತೀನಿ ಖಾಯಿಲೆಗಳಿಂದ ಸುಮ್ಮನೆ ಹಾಗೆ ಹೊರಬಂದಿರೋ ಅಂಥವ್ರನ್ನ ಥರ ಅದು ಪವಾಡಾನ ಯಾವುದು ನಿಮಗೆ ಅರ್ಥ ಆಗಲ್ವೋ ಅದನ್ನು ನೀವು ಪವಾಡ ಅಂತೀರ ಅಲ್ವಾ ನಿಮಗೆ ಎಲೆಕ್ಟ್ರಿಸಿಟಿ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದ್ಕೊಳ್ಳೋಣ ನಾನು ಹೇಳ್ತೀನಿ ನೀವು ಇರಿ ನಾನು ಆ ಗೋಡೆಯನ್ನು ಒತ್ತತೀನಿ ಇಡೀ ಕೋಣೆಯಲ್ಲಿ ಬೆಳಕು ತುಂಬುತ್ತೆ ಅಂತ ನನ್ನ ನಂಬ್ತೀರಾ ನೀವು ನಂಬಲ್ಲ ನೀವು ಹೇಳ್ತೀರಾ ಇಲ್ಲ ಅಂಥದ್ದೆಲ್ಲ ಆಗಲ್ಲ ಈಗ ನಾನು ಒತ್ತಿದ್ರೆ ಹಠಾತ್ತನೆ ಎಲ್ಲ ಕಡೆ ಬೆಳಕು ಬಂದರೆ ಆಗ ನೀವು ನನ್ನ ದೇವರ ಮಗ ಅಥವಾ ದೇವರ ದೂತ ಅಥವಾ ನನ್ನನ್ನೇ ದೇವರು ಅಂತ ಕರಿತೀರ ನೀವು ಒಳಪಟ್ಟಿರುವ ಸಂಸ್ಕೃತಿಗೆ ಅನುಗುಣವಾಗಿ ಅಲ್ವಾ ಯಾವುದೆಲ್ಲ ನಿಮ್ಗೆ ಅರ್ಥ ಆಗಲ್ವೋ ನಿಮ್ಮ ಪ್ರಕಾರ ಅದು ಪವಾಡ ಒಂದು ಪವಾಡಗಳು ಅಂತ ಯಾವುದೂ ಇಲ್ಲ ಜೀವನದಲ್ಲಿ ಪ್ರತಿಯೊಂದು ಕಾರಣ ಮತ್ತು ಪರಿಣಾಮಗಳಿಂದ ಕೂಡಿದೆ ಅಥವಾ ಪ್ರತಿಯೊಂದು ಪವಾಡವೆ ಈ ಜೀವನವೇ ಒಂದು ಪವಾಡ ಅಲ್ವಾ ನಾನು ನೀವು ಇಲ್ಲಿ ಗುಂಡಿಗಿರೋ ಮತ್ತು ಪ್ರಚಂಡ ವೇಗದಲ್ಲಿ ಹೋಗ್ತಿರೋ ಭೂಮಿ ಮೇಲೆ ಕೂತಿರೋದು ಇದು ಪವಾಡ ಅಲ್ವಾ ನಾವಿಲ್ಲಿ ಕೂತು ಈ ಅಸಂಬದ್ಧವನ್ನೆಲ್ಲ ಮಾತಾಡ್ತಾ ಇರೋದು ಇದು ಪವಾಡ ಅಲ್ವಾ ಹಾಗಾಗಿ ನೀವು ಗಮನಿಸಿದ್ರೆ ಸರಿಯಾಗಿ ನೋಡುವಂತಹ ಕಣ್ಣು ನಿಮಗಿದ್ರೆ ಪ್ರತಿಯೊಂದು ಪವಾಡವೇ ಅಥವಾ ಯಾವುದು ಪವಾಡ ಅಲ್ಲ ಇವು ಬದುಕನ್ನು ಅರಿಯೋ ಎರಡು ದಾರಿಗಳು ಇವು ಯೋಗದ ಎರಡು ಮಾರ್ಗಗಳು ಒಂದು ಪ್ರತಿಯೊಂದನ್ನು ಪವಿತ್ರವಾಗಿ ಕಾಣೋದು ಮತ್ತೊಂದು ಪ್ರತಿಯೊಂದನ್ನು ಅಸಂಬದ್ಧವನ್ನಾಗಿ ಕಾಣೋದು ಆದರೆ ನಿಮ್ಮ ತೊಂದರೆ ಏನು ಅಂದರೆ ಯಾವುದು ನಿಮಗೆ ಇಷ್ಟಾನೋ ಅದು ಪವಿತ್ರ ಯಾವುದು ಇಷ್ಟ ಇಲ್ವೋ ಅದು ಅಸಂಬದ್ಧ ಅದೇ ತೊಂದರೆ ಅದೇ ಸಿಕ್ಕಾಕ್ಸೋ ಬಲೆ ಪ್ರತಿಯೊಂದು ಪವಿತ್ರ ಇದೊಂದು ಸುಂದರವಾದ ಜೀವನ ಪ್ರತಿಯೊಂದೂ ಅಸಂಬದ್ಧ ಇದೂ ಕೂಡ ಸುಂದರವಾದ ಜೀವನ ಈ ಜನರು ಪವಿತ್ರ ಈ ಜನರು ಅಸಂಬದ್ಧ ಇದು ನಿಮ್ಮನ್ನು ನಾಶ ಮಾಡುತ್ತೆ